ಜೇನುಕಲ್ಲು ಸಿದ್ದೇಶ್ವರರ ದೇವಸ್ಥಾನವು ರಾಜ್ಯದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಯಾದಾಪುರ ಎಂಬ ಗ್ರಾಮದಲ್ಲಿದೆ. ರಾಜ್ಯದಲ್ಲಿರುವ ಪ್ರಖ್ಯಾತ ದೇವಾಲಯಗಳಲ್ಲಿ ಒಂದಾಗಿರುವ ಜೇನುಕಲ್ಲು ಕ್ಷೇತ್ರಕ್ಕೆ ಪ್ರತಿ ವರ್ಷ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಪ್ರಸಿದ್ಧಿಯೂ ಹೆಚ್ಚುತ್ತಿದೆ. ಜೇನುಕಲ್ಲು ಸಿದ್ದೇಶ್ವರರು, ಅಜ್ಜಯ್ಯ, ಸಿದ್ದೇಶ್ವರ ಮುಂತಾದ ನಾನಾ ಹೆಸರುಗಳಿಂದ ಪ್ರಸಿದ್ಧಿಯಾಗಿದ್ದಾರೆ. ಇಲ್ಲಿ ಅಗಾಧವಾದ ಭಕ್ತಿಯನ್ನು ಇಟ್ಟಲ್ಲಿ ಸಿದ್ದೇಶ್ವರರು ಖಂಡಿತ ಹರಸುತ್ತಾರೆ ಅನ್ನೋದು ಪ್ರತಿಯೊಬ್ಬರ ನಂಬಿಕೆ. ಇದು ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಅರಸೀಕೆರೆ ತಾಲೂಕಿಗೆ ಸೇರಿದ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಅರಸೀಕೆರೆಗೆ 5 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಿಗೆ ಎಲ್ಲ ಮಾಹಿತಿಗಳನ್ನು ನಾವು ಈಗ ಗೊತ್ತಿದ್ದವರಿಗೆ ಸಹ ನಾವು ತಿಳಿಸಿದ್ದೇವೆ. ನಾವು ಸುಮಾರು ವರ್ಷ ಅಂದರೆ ಸುಮಾರು 400 ವರ್ಷದಿಂದಲೂ ನಾವು ಇಲ್ಲಿ ಅರ್ಚಕರಾಗಿ ಪೂಜೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಆದ್ದರಿಂದ ಭಕ್ತಾದಿಗಳು, ಮಹಾ ತಪಸ್ವಿಯ ಜಾಗ ಇದು. ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರು ಇಲ್ಲಿ ತಪಸ್ಸು ಮಾಡಿ ಇಲ್ಲಿ 2 ಪಾದವನ್ನು ಅವರ ಗುರ್ತಿಗಾಗಿ ಇಲ್ಲಿ ಭಕ್ತಾದಿಗಳಿಗೆ ನೋಡುವುದಕ್ಕೆ ಇಲ್ಲಿ ಅವರು ಪ್ರತ್ಯಕ್ಷವಾಗಿ 2 ಪಾದವನ್ನು ಕಲ್ಲಿನ ಮೇಲೆ ಇಟ್ಟಿದ್ದಾರೆ. ಈ ಪಾದದ ದರ್ಶನ ಮಾಡಿದವರಿಗೆ ಸಕಲ ಸೌಭಾಗ್ಯಗಳು ಎಲ್ಲ ದೊರೆಯಲಿದೆ. ಈಗ ಲಕ್ಷಾಂತರ ಜನ ಬಂದವರೆಲ್ಲ ಇಲ್ಲೆಲ್ಲ ಬಂದುಬಿಟ್ಟು ಈಗ ಮಕ್ಕಳು ಬಂದವರಿಗೆ ಆಮೇಲೆ ಜಮೀನು ಆಸ್ತಿ ಮತ್ತು ಮಕ್ಕಳ ಮದುವೆ, ಮಕ್ಕಳ ಕೆಲಸ, ಹೀಗಾಗಿ ಮನೆಗಿಡ ಮಠ ಏನು ಮಾಡೋದ್ರು ಇಲ್ಲಿ ಬಂದು ಒಂದು ಸರಿ ದರ್ಶನ ಮಾಡ್ಕೊಳ್ಳೋದ್ರೆ ಎಲ್ಲ ಸಕಲ ಸೌಭಾಗ್ಯಗಳನ್ನು ಇಲ್ಲಿ ಕರೆಸ್ತಾರೆ. ಇದು ಇಂದಿನ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿಗಳ ಇಂದಿನ ಒಂದು ಇದು ಮಹಾಶಕ್ತಿಯ ಪಾದ. ಇಲ್ಲಿ ಸುಮಾರು 1000 ವರ್ಷಗಳಿಂದ ಪಾಂಡವರು ಸಹ ಬಂದು ಇಲ್ಲಿ ವನವಾಸ ಇದ್ದಾಗ ಇಲ್ಲಿ ಬಂದು ಎಲ್ಲ ಇದ್ದು ಹೋಗಿದ್ದಂಥ ಜಾಗ ಇದು. ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಒಂದು ಸರಿ ಪಾದ ದರ್ಶನವನ್ನು ಮಾಡಿದರೆ ಎಲ್ಲ ಅವರ ಪಾಪ ದೋಷಗಳು ಕರ್ಮಗಳು ಎಲ್ಲ ಹರಿದು ಭಾರಿ ಸುಖ ಶಾಂತಿಯಿಂದ ನೆಲೆಸುತ್ತಾರೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಒಂದು ಸಾರಿ ಶ್ರೀಗುರು ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ಬೆಟ್ಟವನ್ನು ನೀವು 2 ಪಾದಗಳನ್ನು ಕಣ್ಣಿಂದ ನೋಡಿದರೆ ನಿಮ್ಮ ಎಲ್ಲ ದೋಷಗಳು ಪರಿಹಾರ ಆಗುತ್ತವೆ, ಎಲ್ಲ ಸಕಲ ಸಂಪತ್ತು ಎಲ್ಲ ಸಿದ್ಧೇ ಆಗುತ್ತೆ. ಒಂದು ಸಾರಿ ಬಂದು ನೀವು ಬಂದು ಹೋಗಿ. ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆಗೆ ಸೇರುತ್ತೆ. ಇಲ್ಲಿ ಬಂದು 5 ಕಿಲೋಮೀಟರ್ ಆಗುತ್ತೆ ಅರಸೀಕೆರೆಯಿಂದ. ಇಲ್ಲಿ ಬಂದು ಭಕ್ತಾದಿಗಳು ಬೆಟ್ಟವನ್ನು ಹತ್ತಿ ಹೋದರೆ ಎಲ್ಲ ಭಕ್ತಾದಿಗಳಿಗೆ ಮಹಾಸಿದ್ದೇಶ್ವರ ಸ್ವಾಮಿ ಮಹಾ ಒಳ್ಳೆಯದು ಮಾಡುತ್ತಾನೆ ಅಂತ ಎಲ್ಲ ನಿಮ್ಮಿರುತ್ತಾರೆ. ಆದ್ದರಿಂದ ಬಂದು ಭಕ್ತಾದಿಗಳು ಮುಂದೆ ಎಲ್ಲ ಬಂದು ಅವರ ದರ್ಶನವನ್ನು ಪಡೆದು ಅವರ ಕೃಪೆಗೆ ಪಾತ್ರರಾಗಿ ಎಂದು ನಾನು ಈಗ ತಿಳಿಸ್ತಾ ಇದ್ದೀನಿ. ಎಲ್ಲ ಭಕ್ತಾದಿಗಳಿಗೂ, ಎಲ್ಲ ತಾಲೂಕು ಜಿಲ್ಲೆಗಳು, ಎಲ್ಲ ದೇಶದಿಂದ ಬರುತ್ತಿದ್ದಾರೆ. ದಯವಿಟ್ಟು ಎಲ್ಲ ಬಂದು ಅವರ ದರ್ಶನವನ್ನು ಪಡೆದರೆ ಎಲ್ಲ ಸೌಭಾಗ್ಯವನ್ನು ನೀವು ಪಡೆದುಕೊಳ್ಳಬಹುದು. ಈ ಜೇನುಕಲ್ಲು ಅನ್ನುವಂತಹ ಹೆಸರು ಬಂದಿರೋದೇನು? ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರು ಅಂದರೆ ಇಲ್ಲಿ ಬೆಟ್ಟದಲ್ಲಿ ಎಲ್ಲ ಫುಲ್ಲು ಜೇನು ಇರುತ್ತೆ, ಎಲ್ಲ ಜೇನು. ಇಲ್ಲಿ ಯಾರೇ ಭಕ್ತಾದಿಗಳು ಬಂದು ಯಾವುದೇ ಒಂದು ತಪ್ಪ ಮಾಡಿದರೂ ಈ ದಿನವೂ ಸಹ ಆ ಜೇನು ಬಂದು ಅವರ ಶಿಕ್ಷೆಯನ್ನು ಕೊಡುತ್ತಾರೆ ಎಂದು ಎಲ್ಲ ಜನರು ನಂಬಿರುತ್ತಾರೆ. ಆ ಭಯದಿಂದ ಆ ಎಲ್ಲ ಭಕ್ತಾದಿಗಳು ಬಂದು ಇಲ್ಲೆಲ್ಲ ಸಾಕಷ್ಟು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ಬಂದು ಹೋಗಿ. ಅಂದ್ರೆ ಈ ಸಿದ್ದೇಶ್ವರರು ಅಂದ್ರೆ ಯಡಿಯೂರ ಸಿದ್ದಲಿಂಗೇಶ್ವರರು ಇದ್ದಾರಲ್ಲ, ಅವರ ಹಿಂದಿನ ಅವರ ಸ್ವಾಮಿಗಳು, ಅವರ ಗುರುಗಳು, ಅವರ ಗುರುಗಳು, ಇವರು ತಪಸ್ವಿಗಳು. ಅವರು ಬಂದಿರೋದೇ ಮೇಲೆ ಕೈಲಾಸದಿಂದ ಬಂದಿರಲ್ಲ, ಆವತ್ತಿನ ಬಂದಂತಹ ಇವರು ಋಷಿಗಳು. ಋಷಿ ತಪಸ್ಸು ಮಾಡಿದಂಥ ಜಾಗ ಇದು. ತಪಸ್ಸು ಮಾಡಿ ಎಲ್ಲ ದೇವತೆಗಳೆಲ್ಲ ಈ ನರಮನುಷ್ಯರು ನಿಂತು ಕಾಟ ತಡೆಯೋಕ್ಕಾಗದೆ ಎಲ್ಲ ಹೋಗ್ಬಿಟ್ರು. ಇವರೊಬ್ಬರು ಗಟ್ಟಿಯಾಗಿ ನಿಂತ್ಕೊಂಡ್ರು ಇಲ್ಲಿ ನಿಂತ್ಕೊಂಡು. ಸಿದ್ದೇಶ್ವರು ಹೆಂಗ ಈಗ ಜನಗಳಿಗೆಲ್ಲ ಒಳ್ಳೇದು ಮಾಡಬೇಕು ಅಂದ್ಬಿಟ್ಟು ಈ ಮಾನವ ಜನ್ಮ ಮಾನವ ಧರ್ಮ ಉಳಿಬೇಕು ಅಂದ್ಬಿಟ್ಟು ಅವ್ರು ಇಲ್ಲಿ ತಪಸ್ಸು ಮಾಡಿ ಇಲ್ಲಿ 2 ಪಾದವನ್ನು ಊರಿ ಈ ದಿನವೂ ಇವತ್ತು ಸಹ ಅವರು ನೇರಿಯಾಗಿ ನಿಂತಿರ್ತಾರೆ. ಎಲ್ಲ ಭಕ್ತಾದಿಗಳು ಬಂದು ಪಾದವನ್ನು ನೋಡಿದರೆ ಎಲ್ಲರಿಗೂ ಮಹಾ ಸಂತೋಷ ಸೌಲಭ್ಯ ಎಲ್ಲ ಸಿಗುತ್ತೆ ಅಂತ ಜನ ಎಲ್ಲ ನಂಬಿದ್ದಾರೆ. ಎಲ್ಲ ಬಂದು ಹೋಗ್ಬೋದು.
ಖಂಡಿತ. ಇಲ್ಲಿ ಏನು ಸ್ಪೆಷಲ್ ಟೈಮ್ ಅಂತಂದ್ರೆ ಯಾವಾಗ ಯಾವಾಗ ಪೂಜೆ ಇರುತ್ತೆ? ಪ್ರತಿ ಹುಣ್ಣಿಮೆ ಅಂದರೆ ಸ್ಪೆಷಲ್ ಜಾಗ. ಅವರ ಹರಕೆ ಏನೋ ನೀವು ಕೊಡೋವಂಥದ್ದೇನಿಲ್ಲ. ಬೇರೆ ಹುಣ್ಣಿಮೆ ದಿವಸ ಒಂದು ಹುಣ್ಣಿಮೆ, ಮೂರು ಹುಣ್ಣಿಮೆ, ಒಂಬತ್ತು ಹುಣ್ಣಿಮೆ, ಹೀಗೆ ಜನಗಳೆಲ್ಲ ಹತ್ತುತ್ತಾ ಇರ್ತಾರೆ ಮೇಲ್ಗಡೆ. ಅವ್ರ ಹರಕೆನೇ ಅಷ್ಟು, ಬೆಟ್ಟ ಹತ್ತಬೇಕು, ಇಳಿಬೇಕು, ಅವ್ರದ್ದು ಹರಕೆನೇ ಅಷ್ಟು. ಇಲ್ಲಿ ದುಡ್ಡು, ಕಾಸು, ಹಣ ಯಾರೂ ಕೇಳೋ ಅಂಥದ್ದೇನಿಲ್ಲ. ನೀವು ಬನ್ನಿ, ಬೆಟ್ಟ ಹತ್ತಿ ದರ್ಶನ ತಗೊಳ್ಳಿ, ಹೋಗ್ಬೋದು. ಅವ್ರ ಕೆಲಸ ನಿಮ್ದಾಗುತ್ತೆ. ಅವ್ರು ಯಾವುದೇ ಹರಕೆ ಮಾಡ್ಕೊಂಡಿದ್ರು ಕೂಡ ಪ್ರತಿ ಹುಣ್ಣಿಮೆನಲ್ಲಿ ಬಂದು ದರ್ಶನ ಮಾಡಬೇಕು. ಮಾಡಿ ಪ್ರತಿ ಹುಣ್ಣಿಮೆ ದರ್ಶನ ಅಂದರೆ ಅವ್ರು ಹೇಳ್ತಾರೆ, ಮೂರು ಹುಣ್ಣಿಮೆ ಬನ್ನಿ, ಒಂಬತ್ತು ಹುಣ್ಣಿಮೆ ಬನ್ನಿ ಅಂತ ಅವರು ಒಂದು ನಿಗದಿ ಮಾಡ್ತಾರೆ. ಆ ನಿಗದಿ ಒಳಗೆ ನಿಮ್ಮ ಕೆಲಸಗಳೆಲ್ಲ ಆಗ್ತವೆ. ಅದು ಯಾವ ರೀತಿ ಗೊತ್ತಾಗುತ್ತೆ? ಈಗ ನಿಗದಿ ಮಾಡಿದ ಮೂರು ನಿಗದಿ ಹೇಗೆ ಅಂದರೆ, ಒಂದು ತಿಂಗಳು ಬರ್ತೀರಿ, ಎರಡು ತಿಂಗಳು ಬರ್ತೀರಿ, ಆವಾಗ ನಿಮಗೆ ಏನೋ ಒಂದು ಒಳ್ಳೇದು ಕಾಣ್ತು. ಒಂದು ಸರಿ ಬಂದರೆ ಒಂದು, ಎರಡು ಸರಿ ಬಂದರೆ ಎರಡು, ಮೂರು ಹುಣ್ಣಿಮೆ ಅವ್ರು ಏನು ಹೇಳಿರ್ತಾರೆ ಅಷ್ಟೊತ್ತಿಗೆ ನಿಮ್ದೆಲ್ಲ ಕ್ಲಿಯರ್ ಆಗುತ್ತೆ. ವ್ಯವಹಾರಗಳು ನಾವು ಅಂದ್ಕೊಂಡಿದ್ದಂತಹ ಕೆಲಸಗಳು ಮೂರು ಹುಣ್ಣಿಮೆ ಮುಗಿಯೋದ್ರೊಳಗಡೆ ನೆರವೇರುತ್ತೆ ಅನ್ನೋದು ನಂಬಿಕೆ. ನಂಬಿಕೆ ಒಂದು ಶಕ್ತಿ ಇದು. ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಎಂದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಾರೆ. ಈ ವಿಶೇಷ ದಿನದಂದು ಸಿದ್ದೇಶ್ವರರ ಪಾದಗಳ ದರ್ಶನ ಮಾಡಿದರೆ ಇಚ್ಛೆಗಳೆಲ್ಲ ಈಡೇರುತ್ತವೆ ಅನ್ನೋ ನಂಬಿಕೆ ತಲತಲಾಂತರದಿಂದಲೂ ಇದೆ. 1101 ಮೆಟ್ಟಿಲುಗಳನ್ನು ಹೊಂದಿರುವ ಇಲ್ಲಿನ ಬೆಟ್ಟ ಹತ್ತಿದರೆ ನಮಗೆ ಗುರು ಸಿದ್ದೇಶ್ವರರ ಎರಡು ಪಾದದ ಗುರುತಿನ ದರ್ಶನ ಪಡೆಯಬಹುದು. ಅಷ್ಟಕ್ಕೂ ಈ ಕ್ಷೇತ್ರ ಜೇನುಕಲ್ಲು ಬೆಟ್ಟ ಎಂದು ಖ್ಯಾತಿ ಗಳಿಸಲು ಕಾರಣವೇನು ಅಂತ ನೋಡೋದಾದರೆ, ಈ ಹಿಂದೆ ಎತ್ತರವಾದ ಬೆಟ್ಟದಲ್ಲಿ ಶ್ರೀಯವರ ಸನ್ನಿಧಾನದ ಪಕ್ಕದಲ್ಲೇ ಜೇನುಗೂಡು ಸದಾ ಕಾಲ ಕಟ್ಟಿರುವುದರಿಂದ ಈ ಕ್ಷೇತ್ರಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರ ಕ್ಷೇತ್ರವೆಂದು ಹೆಸರು ಬಂದಿದೆ. ದೇವತೆಗಳು ಜೇನು ಹುಳುಗಳ ರೂಪದಲ್ಲಿ ಪ್ರತಿಯೊಬ್ಬರನ್ನು ನೋಡುತ್ತಿದ್ದಾರೆ. ಒಂದು ವೇಳೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರು ಅಪವಿತ್ರವಾಗಿ ಬಂದರೆ ಜೇನುಗೂಡುಗಳು ಎದ್ದು ತೊಂದರೆ ಕೊಡುತ್ತವೆ ಎನ್ನುವುದು ಜನರ ನಂಬಿಕೆ. ಮೂರು ಹುಣ್ಣಿಮೆಯ ದಿನ ಈ ಕ್ಷೇತ್ರಕ್ಕೆ ಬಂದು ಹರಕೆ ಮಾಡಿಕೊಂಡು ಹೋದರೆ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಪ್ರತಿ ಹುಣ್ಣಿಮೆ ಹಾಗೂ ಚೈತ್ರ ಮಾಸದಲ್ಲಿ ನಡೆಯುವ ಗುರುವಿನ ವೈಭವದ ಜಾತ್ರೆಗೆ ಅಸಂಖ್ಯಾತ ಭಕ್ತ ಸಮೂಹವೇ ಇಲ್ಲಿ ಸೇರುತ್ತದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದು ಕರ್ನಾಟಕ ಹೆಡ್ಲೈನ್ಸ್.